ಮೂರು ಬೈ ಎಲೆಕ್ಷನ್ ಅಲ್ಲಿ ಚನ್ನಪಟ್ಟಣ ಕ್ಷೇತ್ರ ಅಂತೂ ಹೈ ವೋಲ್ಟೇಜ್ ಆಗಿ ಕಾಣಿಸ್ತಾ ಇರುವಂತದ್ದು ಯಾಕೆಂದ್ರೆ ಅಲ್ಲಿ ಮೈತ್ರಿಯಲ್ಲಿ ಒಮ್ಮತ ಅನ್ನುವಂತದ್ದು ಮೂಡ್ತಾ ಇಲ್ಲ ಈ ಕಾರಣಕ್ಕೋಸ್ಕರ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅಲ್ಲೇನಾದರೂ ಸಿಪಿ ಯೋಗೇಶ್ವರ್ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾರಾ ಇನ್ನ ಕಾಂಗ್ರೆಸ್ ನಿಂದ ಅಭ್ಯರ್ಥಿ ಯಾರು ಈ ಮೂರು ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿರುವಂತದ್ದು ಈ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಾಗಿ ಲಾಬಿ ಹಾಗೆ ಜಟಾಪಟಿನೂ ಕೂಡ ನಡೀತಾ ಇದೆ ಅಭ್ಯರ್ಥಿಗಳ ಆಯ್ಕೆಗೆ ನಡೆದಿದೆ ಭಾರಿ ಕಸರತ್ತು ಚನ್ನಪಟ್ಟಣ ಗೆಲ್ಲಬೇಕು ಅಂತ ಎಚ್ಡಿಕೆ ಹಟ ಆದರೆ ಅದಕ್ಕೆ ತೊಡರುಗಾಲ್ ರೀತಿಯಲ್ಲಿ ಕಾಣಿಸ್ತಾ ಇರುವಂತದ್ದು ಸಿಪಿ ಯೋಗೇಶ್ವರ್ ಅನ್ನುವಂತ ರೀತಿಯಾದಂತ ಚರ್ಚೆಗಳು ಕೂಡ ನಡೀತಾ ಇದೆ ಹಾಗೆ ಸಿಪಿ ಯೋಗೇಶ್ವರ್ ಅವರು ಕೂಡ ಅಷ್ಟೇ ನಾನು ನಿಂತುಕೊಳ್ಳಬೇಕು ಆದರೆ ಎಚ್ಡಿಕೆ ಅಡ್ಗಾಲು ಅನ್ನುವ ರೀತಿಯಲ್ಲಿ ಅವರ ಅಭಿಮಾನಿಗಳು ಚರ್ಚೆಯನ್ನು ಮಾಡುತ್ತಿದ್ದಾರೆ ಸಿಪಿಐ ಮನವಲಿಕೆ ಆದ್ರೆ ನಿಖಿಲ್ ಸ್ಪರ್ಧೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಸಿಪಿ ಯೋಗೇಶ್ವರ್ ಅವರು ಓಕೆ ಇದು ಜೆಡಿಎಸ್ ಕ್ಷೇತ್ರ ಬಿಟ್ಕೊಡ್ತೀನಿ ನಾನು ನಿಲ್ಲೋದಿಲ್ಲ ನಿಮಗೆ ಸಪೋರ್ಟ್ ಮಾಡ್ತೀನಿ ನಾನು ಕೂಡ ಓಡಾಡ್ತೀನಿ ಅಂತ ಏನಾದರೂ ಹೇಳಿದ್ದೆ ಆದ್ರೆ ನಿಖಿಲ್ ಸ್ಪರ್ಧೆ ಫಿಕ್ಸ್ ಯಾಕೆಂದ್ರೆ ಅವಾಗ ಅಸಮಾಧಾನ ಅನ್ನುವಂಥದ್ದು ಇರೋದಿಲ್ಲ ಮೈತ್ರಿಯಲ್ಲಿ ಅನ್ನುವಂತ ಒಂದು ರೀಸನ್ ಸಿಗುತ್ತೆ ನಾ ಸಿಪಿಐ ಏನಾದರೂ ಬಂಡಾಯವಾಗಿ ಸ್ಪರ್ಧೆ ಮಾಡಲಿಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಪ್ಲಾನ್ ಬಿ ಕೂಡ ರೆಡಿ ಇದೆಯಂತೆ ಜೆಡಿಎಸ್ ನಿಂದ ಅನಿತಾ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸುವಂತ ತಂತ್ರಗಾರಿಕೆಯನ್ನ ಮಾಡಲಾಗಿದೆ ಅಂತೆ ಅನಿತಾ ಕುಮಾರಸ್ವಾಮಿ ಅವರಿಗೆ ಇದೇನು ಹೊಸದಲ್ಲ ಯಾಕೆಂದ್ರೆ ಅವರು ಕೂಡ ಸಾಕಷ್ಟು ಎಲೆಕ್ಷನ್ ಗಳನ್ನು ಫೇಸ್ ಮಾಡಿದ್ದಾರೆ ಹಾಗೆ ಆಕಸ್ಮಿಕವಾಗಿಯೂ ಕೂಡ ಅವರು ಕೆಲವೊಂದು ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಮಾಡಿದ್ದು ಕೂಡ ಇದೆ ಒಂದು ರಾಮನಗರ ಆಗಿರ್ಬೋದು ಮಧುಗಿರಿ ಕೂಡ ಆಗಿರ್ಬೋದು ಇಲ್ಲೆಲ್ಲ ಕೂಡ ಸ್ಪರ್ಧೆ ಮಾಡಿದ್ರು ಈಗ ಮತ್ತೊಮ್ಮೆ ಅದೇ ರೀತಿಯಾಗಿ ಆಕಸ್ಮಿಕ ಸ್ಪರ್ಧೆ ಎದುರಾಗುತ್ತಾ ಕಾದು ನೋಡಬೇಕು ಟಿಕೆಟ್ ಬಗ್ಗೆ ಇಂದು ಬಿಜೆಪಿ ನಾಯಕರ ಜೊತೆ ಸಭೆಯನ್ನ ಮಾಡಲಾಗುತ್ತೆ ಚನ್ನಪಟ್ಟಣ ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆ ಕ್ಷೇತ್ರದಲ್ಲಿ ಗೆಲ್ಲಬೇಕು ಕಾಂಗ್ರೆಸ್ ಶಕ್ತಿಯನ್ನ ತೋರಿಸಲೇಬೇಕು ಇನ್ಫ್ಯಾಕ್ಟ್ ನಾವು ರಾಮನಗರ ಜಿಲ್ಲೆ ಅಂತ ಬಂದಂತ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣ ಅಂತ ಮಾಡಿದ್ದಾರೆ ಓಕೆ ಆ ಜಿಲ್ಲೆ ಅಂತ ಬಂದಂತ ಸಂದರ್ಭದಲ್ಲಿ ನಾಲ್ಕು ಕ್ಷೇತ್ರಗಳ ಪೈಕಿ ಈ ಬಾರಿ ಡಿಕೆ ಶಿವಕುಮಾರ್ ಅವರಿಗೆ ದೊಡ್ಡ ಬೆಂಬಲ ಸಿಕ್ಕಿತ್ತು ಅಂದ್ರೆ ಮಾಗಡಿ ಕನಕಪುರ ಮತ್ತೆ ರಾಮನಗರದಲ್ಲಿ ಕಾಂಗ್ರೆಸ್ನ ಶಾಸಕರು ಆಯ್ಕೆ ಆಗಿದ್ರು ಎಕ್ಸೆಪ್ಟ್ ಚನ್ನಪಟ್ಟಣ ಕ್ಷೇತ್ರ ಹೊರತುಪಡಿಸಿ ಆ ಕ್ಷೇತ್ರವನ್ನ ಕೂಡ ಗೆದ್ದು ತನ್ನ ಒಂದು ಶಕ್ತಿ ಏನು ಅಂತ ಪ್ರೂವ್ ಮಾಡಬೇಕು ಅಂತ ಡಿಕೆ ಶಿವಕುಮಾರ್ ಅವರ ಅಪಹಾಪಿತನ ಇಲ್ಲಿ ಕಾಣಿಸ್ತಾ ಇದೆ ಇದೆಲ್ಲದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹಬಾಕ ತಿಮ್ಮೇಗೌಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ತಿಮ್ಮೇಗೌಡರೇ ನೋಡ್ತಾ ಇದ್ವಿ ಚನ್ನಪಟ್ಟಣ ರಗಳ ಇನ್ನೂ ಕೂಡ ಮುಗಿಯುವ ರೀತಿ ಕಾಣಿಸ್ತಾ ಇದೆ ಅದೆಲ್ಲವೂ ಕೂಡ ಡಿಪೆಂಡ್ ಆಗಿರುವಂಥದ್ದು ಸಿಪಿ ಯೋಗೇಶ್ವರ್ ಅವರ ಮೇಲೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂಥದ್ದು ಇವತ್ತು ಮೈತ್ರಿ ನಾಯಕರ ಸಭೆ ನಡೆಯಲಿದೆಯಲ್ಲ ಈ ಸಂದರ್ಭದಲ್ಲಿ ಎಚ್ ಡಿ ಕೆಯ ಬೇಡಿಕೆಯನ್ನು ಬಿಕಾಸ್ ಅವ್ರ ಮಾತಿಗೆ ಇಲ್ಲಿ ಹೆಚ್ಚಿನ ಮನ್ನಣೆ ಸಿಗ್ತಾ ಇರುವಂಥದ್ದು ಸಿಪಿಐ ಮನವೊಲಿಕೆ ಆಗಿದೆಯಾ ಸಕ್ಸಸ್ ಆಗುತ್ತಾ ಹೇಗಾಗ್ತಾ ಇದೆ ಈಗ ಚನ್ನಪಟ್ಟಣ ಎಲೆಕ್ಷನ್ ಸದ್ಯದ ಮಟ್ಟಿಗೆ ಸಿಪಿ ಯೋಗೇಶ್ವರ್ ಅವರು ಮನವೊಲಿಕೆ ಆಗಿಲ್ಲ ತಡರಾತ್ರಿ ಕುಮಾರಸ್ವಾಮಿಯವರ ಆಪ್ತರು ಖಾಸಗಿ ಹೋಟೆಲ್ನಲ್ಲಿ ಸಿಪಿ ಯೋಗೇಶ್ವರ ಅವ್ರನ್ನ ಸುಮಾರು ಎರಡೂವರೆ ಗಂಟೆಗಳ ಕಾಲ ಮನವೊಲಿಸುವಂಥ ಒಂದು ಪ್ರಯತ್ನಕ್ಕೆ ಮುಂದಾದರು ಆದರೆ ಅವು ಸಾಯಲಿಲ್ಲ ಕೋಲು ಮುರಿಲಿಲ್ಲ ಅನ್ನುವಂಥ ಒಂದು ಹಂತಕ್ಕೆ ಆ ಒಂದು ಮನವೊಲಿಕೆ ಸಭೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಸೊ ಹೀಗಾಗಿ ಇವತ್ತು ನಡೆಯುವಂಥ ಎನ್ ಡಿ ಎ ಒಕ್ಕೂಟದ ರಾಜ್ಯ ನಾಯಕರ ಸಭೆ ಏನಿದೆ ಅಂದರೆ ಕುಮಾರಸ್ವಾಮಿ ಯಡಿಯೂರಪ್ಪ ವಿಜಯೇಂದ್ರ ಅಶೋಕ್ ಅಶ್ವತ್ಥನಾರಾಯಣ ಈ ರೀತಿಯಾದಂಥ ರಾಜ್ಯ ನಾಯಕರು ಅಂದರೆ ಬಿ ಜೆ ಪಿ ಜೆ ಡಿ ಎಸ್ನ ರಾಜ್ಯ ನಾಯಕರ ಸಭೆಯಲ್ಲಿ ಇವತ್ತು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಅಂದರೆ ಎನ್ ಡಿ ಎ ಅಭ್ಯರ್ಥಿಯ ಆಯ್ಕೆಯ ಒಂದು ಅಂತಿಮಗೊಳ್ಳುವಂಥ ಒಂದು ಸಾಧ್ಯತೆಗಳಿರ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ಈ ಮತ್ತು ಇಲ್ಲಿ ಬಿ ಜೆ ಪಿಯಲ್ಲಿರ್ತಕ್ಕಂಥ ಒಕ್ಕಲಿಗ ನಾಯಕರುಗಳು ಸಿ ಪಿ ಯೋಗೇಶ್ವರ್ ಅವ್ರ ಪರ ಬ್ಯಾಟ್ ಬೀಸ್ತಾ ಇದ್ದರೆ ಇತ್ತ ಜೆ ಡಿ ಎಸ್ ನಾಯಕ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರು ಅದು ಆಲಿ ಜೆ ಡಿ ಎಸ್ ಕ್ಷೇತ್ರ ನಮಗೆ ಬಿಟ್ಕೊಡ್ಬೇಕು ಅನ್ನುವಂಥ ನಿಟ್ಟಲ್ಲಿ ಅಟಕ್ಕೆ ಬಿದ್ದಿರ್ತಕ್ಕಂಥದ್ದು ಯಾಕಂತೇಳಿದ್ರೆ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಈ ಬಾರಿ ಉಪಚುನಾವಣೆಯಲ್ಲಿ ಕಣಕ್ಕಿಳಿಸಿ ಅವರನ್ನು ವಿಧಾನಸಭೆಗೆ ಪ್ರವೇಶ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಕುಮಾರಸ್ವಾಮಿಯವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಒಂದು ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯವರಿಗೆ ಹಿನ್ನಡೆ ಆದರೆ ಅದು ಅವರ ಒಂದು ಭವಿಷ್ಯಕ್ಕೆ ಅವರ ಒಂದು ಭವಿಷ್ಯಕ್ಕೆ ಕೊಡಲಿ ಪೆಟ್ಟಾಗುತ್ತೆ ಅನ್ನುವಂಥ ನಿಟ್ಟಲ್ಲಿ ಸೊ ಹೀಗಾಗಿ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಕಣಕ್ಕಿಳಿಸ್ಬೇಕು ಅನ್ನುವಂಥ ನಿಟ್ಟಲ್ಲಿ ಇವತ್ತು ಎನ್ ಡಿ ಎ ಸಭೆ ಎನ್ ಡಿ ಎ ಒಕ್ಕೂಟದ ಸಭೆಯಲ್ಲಿ ಏನು ಪ್ರಸ್ತಾಪವನ್ನು ಒಂದು ಮಾಡುವಂಥ ಒಂದು ಸಾಧ್ಯತೆಗಳಿದ್ದಾವೆ ಮತ್ತೊಂದು ಕಡೆಯಾಗಿ ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿಯವ್ರಿಗೆ ಬಿ ಜೆ ಪಿ ನಾಯಕರು ಏನಾದರೂ ವಿರೋಧವನ್ನು ವ್ಯಕ್ತಪಡಿಸಿದ್ರೆ ಪತ್ನಿ ಅನಿತಾ ಕುಮಾರಸ್ವಾಮಿಯವರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡೋದಕ್ಕೆ ಕುಮಾರಸ್ವಾಮಿಯವರು ಚಿಂತನೆಯನ್ನು ನಡೆಸಿರ್ತಕ್ಕಂಥದ್ದು ಇದಕ್ಕೆ ಪ್ರತಿಯಾಗಿ ಬಿ ಜೆ ಪಿಯಲ್ಲಿರ್ತಕ್ಕಂಥ ಒಕ್ಕಲಿಗ ನಾಯಕರುಗಳು ಕೂಡ ಅಂದರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿಗಳು ಕೊಟ್ಟಂಥ ಒಂದು ವರದಿ ಮತ್ತೊಂದು ಕಡೆಯಾಗಿ ಈ ಹಿಂದೆ ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣ ನೇತೃತ್ವದ ಸಮಿತಿ ಕಾರ್ಯಕರ್ತರು ಮತ್ತು ಮುಖಂಡರ ಅಭಿಪ್ರಾಯವನ್ನು ಸಂಗ್ರಹಿಸಿಕೊಟ್ಟಿರ್ತಕ್ಕಂಥ ಒಂದು ಎರಡು ವರದಿಗಳನ್ನು ಆಧರಿಸಿ ಇವತ್ತು ಸಿ ಪಿ ಯೋಗೇಶ್ವರ್ ಅವ್ರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಒಂದು ಲಾಬಿಯನ್ನು ಮಾಡೋದಕ್ಕೂ ಕೂಡ ಪ್ಲ್ಯಾನ್ ಮಾಡ್ಕೊಂಡಿರ್ತಕ್ಕಂಥದ್ದು ಸೊ ಹೀಗಾಗಿ ಇವತ್ತು ನಡೀತಾ ಇರ್ತಕ್ಕಂಥ ಎನ್ ಡಿ ಎ ಒಕ್ಕೂಟದ ಸಭೆ ಕುತೂಹಲ ಮೂಡಿಸಿರ್ತಕ್ಕಂಥದ್ದು ಕುತೂಹಲಕಾರಿ ಘಟ್ಟ ತಲುಪಿರ್ತಕ್ಕಂಥ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಅಂದರೆ ಬಿ ಜೆ ಪಿ ಜೆ ಡಿ ಎಸ್ ಎನ್ ಡಿ ಎ ಒಕ್ಕೂಟದ ಅಭ್ಯರ್ಥಿ ಒಂದು
ಆಯ್ಕೆ ಪ್ರಕ್ರಿಯೆ ಫೈನಲ್ ಆಗುವಂತ ಒಂದು ಸಾಧ್ಯತೆಗಳಿದ್ವೆ. ಇದು ಒಂದ್ ಕಡೆ ಆದ್ರೆ ಇನ್ನ ಕಾಂಗ್ರೆಸ್ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಇದೊಂದು ರೀತಿ ಪ್ರತಿಷ್ಠೆಯ ಕಣ. ಸೊ ಹೀಗಾಗಿಯೇ ಅಲ್ಲಿ ನಾನೇ ಅಭ್ಯರ್ಥಿ ಎನ್ನುವಂತ ನಿಟ್ಟಲ್ಲಿ ಏನು ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಅಲ್ಲಿ ಸಹೋದರ ಡಿ ಕೆ ಸುರೇಶ್ ಅಥವಾ ಸಿ ಪಿ ಯೋಗೀಶ್ವರ ಅವರು ಅಲ್ಲಿ ಏನಾದರೂ ಎನ್ ಡಿ ಎ ಒಕ್ಕೂಟದ ಸಭೆಯಲ್ಲಿ ಸಿ ಪಿ ಯೋಗೀಶ್ವರ ಅವ್ರಿಗೆ ಟಿಕೆಟ್ ಅನೌನ್ಸ್ ಆಗದೇ ಇದ್ದರೆ, ಫೈನಲ್ ಆಗದೆ ಇದ್ದರೆ ಅವರನ್ನು ಕಾಂಗ್ರೆಸ್ಗೆ ಕರೆ ತಂದು ಏನು ಟಿಕೆಟನ್ನು ಘೋಷಣೆ ಮಾಡುವಂಥ ಒಂದು ಸಾಧ್ಯತೆಗಳು ದಟ್ಟವಾಗಿದ್ದಾವೆ ಅಂತ ಹೇಳಲಾಗ್ತದೆ. ಸೊ ಹೀಗಾಗಿಯೇ ಇವತ್ತು ಖಾಸಗಿ ಕಾಲೇಜು ಒಂದರಲ್ಲಿ ಇವತ್ತು ಸಿ ಪಿ ಡಿ ಕೆ ಶಿವಕುಮಾರ್ ಮತ್ತು ಸಹೋದರ ಡಿ ಕೆ ಸುರೇಶ್ ಅವರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮುಖಂಡರು ಮತ್ತು ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹ ಮಾಡೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಅದರಂತೆ ಬೆಳಗ್ಗೆ 11 ಗಂಟೆಯಿಂದ ಹಿಡಿದು ಸಂಜೆ 5 ಗಂಟೆವರೆಗೂ ಕೂಡ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂಥ 6 ಜಿಲ್ಲಾ ಪಂಚಾಯತಿ ಕ್ಷೇತ್ರವಾರು ಅಂದರೆ ಜಿಲ್ಲಾ ಪಂಚಾಯತಿ ಕ್ಷೇತ್ರವಾರು ಕೂಡ ಮುಖಂಡರು ಮತ್ತು ಕಾರ್ಯಕರ್ತರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಡಿ ಕೆ ಸುರೇಶ್ ಅಭ್ಯರ್ಥಿ ಆಗಬೇಕಾ ಅಥವಾ ಸಿ ಪಿ ಯೋಗೀಶ್ವರನ್ನ ಕರೆತಂದು ಟಿಕೆಟ್ ಕೊಡ್ಬೇಕಾ ಅಥವಾ ರಘುನಂದನ್ ರಾಮಣ್ಣ ಅವ್ರನ್ನ ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿ ಮಾಡ್ಬೇಕಾ, ಈ ರೀತಿಯಾದಂಥ ಒಂದು ಅಭಿಪ್ರಾಯ ಸಂಗ್ರಹ ಮಾಡೋದಕ್ಕೆ ಇವತ್ತು ಡಿ ಕೆ ಬ್ರದರ್ಸ್ ಮುಂದಾಗಿರ್ತಕ್ಕಂಥದ್ದು. ಒಟ್ಟಾರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಕಣ ದಿನೇ ದಿನೇ ರಂಗೇರ್ತಾ ಇದೆ. ಎರಡೂ ಪಕ್ಷಗಳಲ್ಲಿ ಅಂದರೆ ಕಾಂಗ್ರೆಸ್ ಮತ್ತು ಎನ್ ಡಿ ಎ ಒಕ್ಕೂಟದಲ್ಲಿ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಒಂದು ರೀತಿ ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಓಕೆ, ಧನ್ಯವಾದ ತಿಮ್ಮೇಗೌಡರ ನೀವೆಲ್ಲ ಮಾಹಿತಿಗಾಗಿ. ಇನ್ನು ಚನ್ನಪಟ್ಟಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ, ಚನ್ನಪಟ್ಟಣ ಟಿಕೆಟ್ ಜೆ ಡಿ ಎಸ್ಗೆ ಬೇಕು, ಜೆ ಡಿ ಎಸ್ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಈಗ ಮಾಜಿ ಸಚಿವ ಪುಟ್ಟರಾಜು, ಎ ಮಂಜು ಆಗಿರ್ಬೋದು, ಸಾರಾ ಮಹೇಶ್ ಇವರೆಲ್ಲರೂ ಕೂಡ ಹೋಗಿದ್ರು ಸಿ ಪಿ ಯೋಗೇಶ್ವರ ನಿವಾಸಕ್ಕೆ ಹೋಗಿ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ಆದರೆ ಅದು ವರ್ಕೌಟ್ ಆದಂತೆ ಕಾಣಿಸ್ತಾ ಇಲ್ಲ. ಎನ್ ಡಿ ಎ ಅಭ್ಯರ್ಥಿ ಗೆಲ್ಲಬೇಕು, ಚನ್ನಪಟ್ಟಣ ಗೆಲ್ಲೋದೇ ನಮಗೆ ಮುಖ್ಯ ಅಂತ ಹೇಳ್ತಾ ಇದೆ. ಎನ್ ಡಿ ಎ ಅಭ್ಯರ್ಥಿ ಗೆಲ್ಲಬೇಕು, ಆದರೆ ಜೆ ಡಿ ಎಸ್ ಅಂತೂ ಬಿಟ್ಕೊಡಲ್ಲ ಆ ಕ್ಷೇತ್ರವನ್ನು ಅನ್ನುವಂಥದ್ದು ಜೆ ಡಿ ಎಸ್ನ ನಿಲುವಾಗಿದೆ. ಯಾಕಂದರೆ ಅದು ಕುಮಾರಸ್ವಾಮಿಯವರ ಕ್ಷೇತ್ರ. ಸೊ ಹೀಗಾಗಿ ಆ ಕ್ಷೇತ್ರದಲ್ಲಿ ಜೆ ಡಿ ಎಸ್ನವರೇ ಸ್ಪರ್ಧೆ ಮಾಡಬೇಕು ಅನ್ನುವಂಥ ಕುಮಾರಸ್ವಾಮಿಯವರ ನಿಲುವು ಅದು. ನ್ಯೂಸ್ 18ಗೆ ಜೆ ಡಿ ಎಸ್ ನಾಯಕರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಬಕ ತಿಮ್ಮೇಗೌಡರು ಆ ಇಬ್ಬರು ನಾಯಕರನ್ನು ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನು ಹೇಳಿದ್ರು ಅವರು ಕೇಳೋಣ. ಸಿಪಿ ಯೋಗೀಶ್ವರ ಅವರ ಮನವೊಲಿಕೆಗೆ ದಳಪತಿಗಳು ಮುಂದಾಗಿದ್ದರೆ, ಅದರಂತೆ ಈಗಷ್ಟೇ ಸಿಪಿ ಯೋಗೀಶ್ವರ ಅವರ ಮನವೊಲಿಕೆ ಯತ್ನದ ಒಂದು ಮೀಟಿಂಗ್ ಮುಕ್ತಾಯವಾಗಿದೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋಕ್ಕೆ ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಅವರು ಇದ್ದಾರೆ, ಮಾತಾಡ್ತೀನಿ. ಸರ್, ಇವತ್ತಿನ ಸಭೆಯಲ್ಲಿ ಏನು ಚರ್ಚೆ ಆಯಿತು ಸರ್? ಈಗ ಎರಡು ಪಕ್ಷಗಳ ಅಲಿಯನ್ಸು ಗಟ್ಟಿಯಾಗಿ ಉಳಿಬೇಕು. ಇವತ್ತು ಅತ್ಯಂತ ಗೆಲ್ಲುವಂಥ ನಿಟ್ಟಿನಲ್ಲಿ ನಾವು ಚನ್ನಪಟ್ಟಣ ಕ್ಷೇತ್ರ ಚುನಾವಣೆ ಎದುರಿಸಬೇಕು ಅಂಥೇಳಿ ನಾವೆಲ್ಲ ಸಮಕಾಲದಿಂದ ಕೂತು ಮಾತಾಡಿದ್ದೀವಿ. ಈಗ ಯೋಗೀಶ್ವರ ಅವರು ಸಹ ಒಪ್ಪಿದ್ದಾರೆ. ಸಂಜೆ ಏನು ಎರಡು ಪಾರ್ಟಿಯ ರಾಜ್ಯ ಮಟ್ಟದ ನಾಯಕರುಗಳು ಸೇರ್ತಾ ಇದ್ದಾರೆ ತಾಜೋಟ್ಲಲ್ಲಿ, ಏನು ತೀರ್ಮಾನ ಮಾಡ್ತಾರೋ ಆ ತೀರ್ಮಾನಕ್ಕೆ ನಾನು ಬದ್ದಾಗಿ ನಡ್ಕೋತೀನಿ. ನೀವು ನಿಮಗೆ ಬಿಟ್ಟುಕೊಟ್ರು ನಾನು ಕ್ಯಾನ್ವಾಸ್ ಮಾಡ್ತೀನಿ, ಇಲ್ಲ ನನಗೆ ಬಿಟ್ಟುಕೊಟ್ರು ನೀವು ಮಾಡಬೇಕು ಅನ್ನೋದು ಒಂದು ತೀರ್ಮಾನ ಆಗಿದೆ. ಅಂತಿಮವಾಗಿ ಎನ್ ಡಿ ಎ ಅಭ್ಯರ್ಥಿ ಗೆಲ್ಸಕ್ಕೆ ಏನು ಬೇಕೋ ಕಾರ್ಯಕ್ರಮ ರೂಪಿಸ್ಕೊಂಡಿದ್ದಾರೆ. ಸಿ ಪಿ ಯೋಗೀಶ್ವರ ಅಸ್ತಿತ್ವದ ಅಸ್ತ್ರ ಪ್ರಯೋಗಿಸ್ತಾವ್ರೆ, ಅಂದರೆ ನನ್ನ ಅಸ್ತಿತ್ವ ಏನು ಅಂತೇಳಿ. ಸೊ ಹೀಗಾಗಿ ಅವರಿಗೆ ಯಾವ ಭರವಸೆ ಮೇಲೆ ಮನವೊಲಿಕೆ ಆಗ್ಬೋದು ಸರ್? ಈಗ ಬಹುತೇಕ ಎಲ್ಲರ ಅಸ್ತಿತ್ವನೂ ಇದರಲ್ಲಿ ಅಡಗಿದೆ. ಇಲ್ಲಿ ಯಾರನ್ನು ಕಡೆಗಣಿಸುವಂತ ವಿಚಾರನೇ ಇಲ್ಲ. ಎಲ್ಲವನ್ನ ಲೆಕ್ಕಕ್ಕೆ ತಗೊಂಡು ಅಂತಿಮವಾಗಿ ಸಂಜೆ ತೀರ್ಮಾನ ಮಾಡ್ತೀವಿ. ಅರ್ಕಲ್ಗೂಡು ಶಾಸಕ ಎ ಮಂಜೂರು ಇದ್ದಾರೆ, ಮಾತಾಡ್ತೀನಿ. ಸರ್, ಇವತ್ತಿನ ಸಭೆ ನಡೆಯಿತು, ಯೋಗೀಶ್ವರ ಅವರು ಬಹುತೇಕ ಮನವೊಲಿಕೆ ಆದ್ರು ಅಂತ ಅನ್ಕೊಳ್ಬೋದಾ? ನೋಡಿ, ಅವರು ಸೀಟ್ ಬೇಕು ನಾನು ನಿಲ್ಬೇಕು ಅಂತ ಕೇಳೋದು ಪಾಪ ಅವ್ರ ಹಕ್ಕದು, ಅವ್ರ ಆಸೆನೂ ಕೂಡ ಕ್ಷೇತ್ರದಲ್ಲಿ ಇದ್ದಾರೆ. ನಾವು ಕೂಡ ನಮ್ಮ ಗೆದ್ದಿರ್ತಕ್ಕಂಥ ಕ್ಷೇತ್ರ ಬಿಟ್ಕೊಡೋಕ್ಕಾಗಲ್ಲ ಅಂತ ಹೇಳ್ತಕ್ಕಂಥ ನಮ್ದುವೆ, ಯಾಕಂದ್ರೆ ಅದು ಜೆ ಡಿ ಎಸ್ ಕ್ಷೇತ್ರ, ಅದು ನಾವು ಬಿಟ್ಕೊಡಲ್ಲ ಅಂತ ಹೇಳ್ತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಅವ್ರ ಅಭಿಪ್ರಾಯನೂ ಅವ್ರು ಹೇಳಿದೆ. ಕೊನೆಗೆ ಅಂತಿಮವಾಗಿ ತೀರ್ಮಾನ ಏನಾಯಿತು ಅಂದರೆ, ಯಾರು ಹೈಕಮಾಂಡಲ್ಲಿ ಫೈನಲಾಗಿ ಯಾರು ಡಿ ಇದು ಎನ್ ಡಿ ಎ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತಾರೆ ಅವ್ರಿಗೆ ಎಲ್ಲ ಒಟ್ಟಾಗಿ ಎಲೆಕ್ಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಅದಂತೆ ಚುನಾವಣೆ ಆಗುತ್ತೆ. ಜೆ ಡಿ ಎಸ್ ಕ್ಷೇತ್ರ ಬಿಟ್ಕೊಟ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಕ್ಯಾಂಡಿಡೇಟ್ ಆಗ್ತಾರೆ ಸರ್? ನಮಗೆ ನಿಖಿಲ್ ಕುಮಾರಸ್ವಾಮಿ ಅವರು ಅಥವಾ ಕುಮಾರಸ್ವಾಮಿ ಅವರು ಯೋಗೇಶ್ ಅವ್ರ ಕ್ಯಾಂಡಿಡೇಟ್ ಅಲ್ಲ. ನಮಗೆ ಈಗ ಎನ್ ಡಿ ಎ ಕ್ಯಾಂಡಿಡೇಟು, ನಾಟ್ ಓನ್ಲಿ ಚನ್ನಪಟ್ಟಣ, 3 ಕ್ಷೇತ್ರದಲ್ಲೂ ಕೂಡ ಎನ್ ಡಿ ಎನ ಗೆಲ್ಸಕ್ಕಂಥದ್ದು ನಮ್ಮಗಳ ಜವಾಬ್ದಾರಿ. ಜೆ ಡಿ ಎಸ್ ಮತ್ತು ಬಿ ಜೆ ಪಿಗಳು ಇಬ್ಬರದು ಜವಾಬ್ದಾರಿ. ನಾವು ಬೈ ಎಲೆಕ್ಷನಲ್ಲಿ 3 ಗೆದ್ದರೆ ಮುಂದಿನ ಚುನಾವಣೆಯಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ಇದೆ. ಥ್ಯಾಂಕ್ ಯು. ಇದಿಷ್ಟು ಶಾಸಕ ಎ ಮಂಜೂರ್ ಅವರ ನೇರ ನುಡಿಗಳು. ಕ್ಯಾಮರಾಮನ್ ಯೋಗೇಶ್ವರ್ ಜೊತೆ ಎಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.